ರೈತ ಬಾಂಧವರಿಗೆ ನಮಸ್ಕಾರಗಳು. ತೊಗರಿಯಲ್ಲಿ ರಸ ಹೀರುವ ಸಿಗಣಗಳು ಹಲವಾರು ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತದೆ. ಇವುಗಳಲ್ಲಿ ಮುಖ್ಯವಾಗಿ ಲ್ಯಾವೆಂಡ್ರೆಲ್ಲಾ ಗಿಬ್ಬೋಸಾ, ರಿಪ್ಟಾಪ್ಸಸ್ ಮತ್ತು ನೆಜರಾ ವಿರುಡುಲ್ಲಾ ಅಂತಕ್ಕಂಥ ಈ ಒಂದು ರಸ ಹೀರುವ ಕೀಟಗಳು ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇವೆ. ಪ್ರೌಢ ಮತ್ತು ಮರಿ ತಿಂಗಳುಗಳು ತಮ್ಮ ಚೂಪಾದ ಸೂಜಿಯಂತಹ ಬಾಯಿಂದ ಕಾಯಿಯ ಹೊರಪದರನ್ನು ಚುಚ್ಚಿ ಬೆಳೆತಿರುವ ಹಸಿಕಾಳುಗಳಿಂದ ರಸ ಹೀರುವುದರಿಂದ ಹಾನಿಗೊಳಗಾದ ಕಾಳುಗಳು ಮುದುಡಿದಂತಾಗಿ ಒಣಗುತ್ತವೆ ಮತ್ತು ಅಂತಹ ಕಾಳುಗಳ ಮೇಲೆ ಕಪ್ಪು ಮಚ್ಚುಗಳು ಉಂಟಾಗುತ್ತವೆ. ಹಾನಿಗೊಳಗಾದ ಹಾಗೂ ಹಾಳಾದ ಈ ಕಾಳುಗಳು ಬಿತ್ತನೆ ಮಾಡಿದಾಗ ಮೊಳಕೆಯೊಡೆಯುವುದಿಲ್ಲ ಮತ್ತು ಆಹಾರಕ್ಕಾಗಿ ಉಪಯೋಗಿಸಲು ಬರುವುದಿಲ್ಲ. ಈ ಕೀಟಗಳ ನಿರ್ವಹಣೆಗಾಗಿ ಅಂತರ್ವ್ಯಾಪಿ ಕೀಟನಾಶಕಗಳಾದ ಥಯೋಮೆಥಾಕ್ಸಾಮ್ 20 WP 0.25 gram ಅಥವಾ ಇಮಿಡಾಕ್ಲೋಪಿಡ್ 17.5 SL 0.3 milliliter ಅಥವಾ ಅಸಿಫೇಟ್ 75 SP 1 gram ಅಥವಾ ಮೊನೊಕ್ರೋಟೋಪಾಸ್ 36 SL 1 milliliter ಅಥವಾ ಡೈಮಿಥೋಯೇಟ್ 30 EC 1.75 milliliter ಪ್ರತಿ ಲೀಟರ್ ನೀರಿನಂತೆ ಬೆರೆಸಿ ಈ ಕೀಟವನ್ನು ಹತೋಟಿ ಮಾಡಬಹುದಾಗಿದೆ. ಇದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಸಂದೇಶ.